ಕುಮಾರಸ್ವಾಮಿ ಅವರೇ ನಿಮ್ಗೆ ಸೌಜನ್ಯದಿಂದ ಕೇಳ್ತೀನಿ, ಯಾವತ್ತಾದರೂ ನೀವು ಎರಡನೇ ಸ್ಥಾನಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದೀರಿ ಅಂದ್ರಿ, ಯಾರು ಆಲ್ವೇಸ್ ನೀವು ಥರ್ಡ್ ಪ್ಲೇಸ್ ಅಲ್ಲಿ ಮೂರನೇ ಸ್ಥಾನಕ್ಕೆ ಬಂದು ಕೆಲವೇ ಕೆಲವು ಸ್ಥಾನ ಗೆದ್ದು ಒಂದ್ಸಲ ಬಿ ಜೆ ಪಿಯಿಂದ ಸಹ ತಗೊಂಡು ಮುಖ್ಯಮಂತ್ರಿ ಆದ್ರಿ, ಒಂದ್ಸಲ ಕಾಂಗ್ರೆಸ್ ಸಹಾಯ ತಗೊಂಡು ಮುಖ್ಯಮಂತ್ರಿ ಆದ್ರಿ. ಯಾಕೆ ಇದೆಲ್ಲ ಮಾತಾಡ್ತೀರ ನೀವು? ನಿಮ್ಮ ಇತಿ ಮಿತಿ ನೋಡ್ಕೊಂಡು ಮಾತಾಡ್ರಿ. ಹೌದು, ನಿಮ್ಮದು ಒಂದು ಪಾರ್ಟಿನೇ ಕಂಪನಿನೇ, ನಿಮ್ಮ ಪಾರ್ಟಿ ಅಲ್ಲ ಕಂಪನಿ. ಪಾಪ ದೇವೇಗೌಡ ಹೇಳ್ಬಿಟ್ಟಿದ್ದಾರಲ್ಲ ಪ್ರಜ್ವಲ್ ನಿಶ್ಚಲ್ ಅವ್ರಿಗೆ ಕೊಟ್ಟರು, ನಿಮ್ಮ ಮುಖಂಡತ್ವದಲ್ಲಿ ಹೋಗ್ಲಿ ನಾಯಕತ್ವ ಇರಲಿ ಸಹ ಪ್ರಜ್ವಲ್ ನಿಖಿಲ್ ನಿಖಿಲ್ ನಿಖಿಲ್ಲು ಕುಮಾರಸ್ವಾಮಿ ರೇವಣ್ಣ ಅನಿತಾ ಎಮ್ ಎಲ್ ಎ ಆಗಿದ್ದಾರಲ್ಲ ಅನಿತಾ ಕುಮಾರಸ್ವಾಮಿ ಅವರು ಭವಾನಿ ಸಾಕಪ್ಪ ಪಾಪ ತಮ್ಮನ ಬಿಟ್ಬಿಡ್ತಾರಂತ ರಾಜಕೀಯದಿಂದ ದೂರ ಹೋಗ್ತಾರೆ. ನೀವು ಇಷ್ಟು ಜನ ಇದ್ರೆ ಸಾಕು, ಒಂದು ಕಂಪನಿ ಮಾಡ್ಕೋಬೋದು, ಉಳಿದವ್ರನ್ನ ಎಲ್ಲೆಲ್ಲಿ ಬೇಕು ಒಂದು ನಾಲ್ಕೈದು ಜಿಲ್ಲೆಲ್ಲಿ ಇದ್ದೀರಾ, ಅದು ಸೇರಿಸ್ಕೊಂಡು ಯಾಕೆ ಮಾತಾಡ್ತೀರ? ನನ್ನ ಬಹುಮತ ಬಂದ ನಾನು ಬೇಡಿ ಕುಮಾರಸ್ವಾಮಿ ಅವರೇ, ಬೆಂಕಿ ಹಾಕಿ ಹಾಕಿದ ಕಡೆ ಕೈ ಕಾಯಿಸ್ಬಿಡಿ ಒಪ್ಕೋತೀನಿ. ನಿಮ್ಮಪ್ಪ ಯಾವಾಗಲೂ ಕೂತು ಫ್ರ್ಯಾಕ್ಚರ್ ಬ್ಯಾಂಡೇಟ್ ಬರತ್ತರ ವರ್ಕೌಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಇಂಡಿಯಾ ದೇಶದ ಅತ್ಯಂತ ಹಿರಿಯ ರಾಜಕಾರಣಿ ದೇವೇಗೌಡ ಗೊತ್ತು, ಅವ್ರಿಗೆ ಅವ್ರ ಪಾರ್ಟಿ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತು. ದೇವೇಗೌಡ್ರಿಗೆ ನಮಗಿಂತ ಹೆಚ್ಚಾಗಿ ಗೊತ್ತು ಎಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿ ಇದೆ ಅವ್ರ ಪಾರ್ಟಿ ಅಂತ ಹೇಳಿ. ಅವ್ರು ಬರೋದೇನು, ಯಾವುದೇ ಪಕ್ಷಕ್ಕೆ ಬಹುಮತ ಬರೋ ಅಂದರೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಬಹುಮತ ಬರೋದು, ಇವ್ರ ಹತ್ರನೂ ಹೋಗ್ತಾರಲ್ಲ. ಅಲ್ಲಿಂದ ಬಂದ್ಬಿಡ್ತಾರಲ್ಲ ಗುಲಾಬ್ ನಬಿ ಆಜಾದ್ ಅಹಮದ್ ಪಟೇಲ್ ಫಸ್ಟ್ ಬಂದರು, ರಿಸಲ್ಟ್ ಬರ್ತಾರೆ ಸಮ್ಮಿಶ್ರ ಸರ್ಕಾರ. ಅವ್ರ ಮನೆಗೆ ಹೋಗಿ ಕೈ ಮುಗಿದು ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಆಗಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾರೆ. ಸಮ್ಮಿಶ್ರ ಸರ್ಕಾರ ಬೇಸತ್ತಲ್ಲಿ ಬಿಡ್ರಿ ಬಂದು ಅವರೆಲ್ಲ ಈಗ ಬಿ ಜೆ ಪಿ ಸೇರಿ ಸರ್ಕಾರ ರಚನೆ ಮಾಡಿ ಮಾತಾಡ್ತಾರೆ. ಏನು ಮಾತಾಡೋದು, ಜನಗಳಿಗೆ ಅರ್ಥ ಆಗುತ್ತೆ ಇವೆಲ್ಲ ಕೂಡ.